ಹಲೋ ಫ್ರೆಂಡ್ಸ್, ಹನಿ ಐ ಶ್ರಂಕ್ ದ ಕಿಡ್ಸ್ ಮೂವಿಯ ಮೊದಲ ಭಾಗದಲ್ಲಿ ನಾವು ಅದೊಂದು ಮಿಷನ್ನ ಕಾರಣದಿಂದಾಗಿ ಮಕ್ಕಳು ಸಣ್ಣ ಸಣ್ಣ ಕ್ರಿಯೇಚರ್ಗಳಾಗಿ ಬದಲಾಗೋದನ್ನ ನೋಡಿದ್ವಿ. ಅದನ್ನ ತಿಳ್ಕೊಂಡಂತ ವೇಯ್ನ್ ಭೂತ ಕನ್ನಡಿಯನ್ನ ಹಿಡಿದು ಮಕ್ಕಳನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ನಂತರ ಏನಾಗುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೀನ್ ಕಟ್ ಮಾಡಿದ್ರೆ ವೇಯ್ನ್ ತಕ್ಕಡಿ ತರ ಇರುವಂತಹ ಒಂದು ರಾಡನ್ನ ಕಟ್ಟಿಕೊಂಡು ನೇತಾಡ್ತಾ ಸುತ್ತಲೂ ತಿರುಗ್ತಾ ಭೂತಗನ್ನಡಿಯಲ್ಲಿ ನೋಡ್ತಾ ಮಕ್ಕಳನ್ನ ಹುಡುಕ್ತಾ ಇರ್ತಾನೆ. ಇನ್ನು ಪಕ್ಕದ ಮನೆಯ ಥಾಮ್ಸನ್ ಹತ್ರಕ್ಕೆ ಅವನ ಫ್ರೆಂಡ್ ಬಂದು ಫಿಶಿಂಗ್ಗೆ ಹೋಗೋದಕ್ಕೆ ರೆಡಿನಾ ಅಂತಾನೆ. ಅದಕ್ಕೆ ಥಾಮ್ಸನ್, ರಾನ್ ಮತ್ತು ರಸ್ಲು ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಇವತ್ತು ನಾವು ಫಿಶಿಂಗ್ ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಈ ಕಡೆ ನೀರಿನ ಹೊಂಡದಿಂದ ರಸ್ ತನ್ನನ್ನು ರಕ್ಷಿಸಿದ್ದರಿಂದಾಗಿ ಏಮಿ ಅವನನ್ನು ಇಷ್ಟಪಡತೊಡಗ್ತಾಳೆ. ರಸ್ಗೆ ಹೇಗೂ ಮೊದಲಿನಿಂದಲೂ ಏಮಿ ಅಂದರೆ ಇಷ್ಟನೇ. ಹಾಗಾಗಿ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಳ್ಳತೊಡಗ್ತಾರೆ. ನಂತರ ಅವರು ನಡೀತಾ ಹೋಗ್ತಾ ಇರಬೇಕಾದ್ರೆ ನಿಕ್ ಮನೆಯಲ್ಲಿದ್ದಾಗ ಬಿಸಾಕಿದ್ದಂತಹ ಕುಕ್ಕೀಸ್ ಒಂದು ಕಾಣಿಸುತ್ತೆ. ಮೊದಲೇ ತುಂಬ ಹಸಿದು ಹೋಗಿದ್ದಂಥ ಈ ನಾಲ್ವರು ಕೂಡ ಅಲ್ಲಿ ಕಾಣಿಸಿದಂಥ ಕುಕ್ಕೀಸನ್ನು ನೋಡಿ ಖುಷಿಯಾಗ್ತಾರೆ. ನಂತರ ಅದನ್ನು ಖುಷಿಯಿಂದ ತಿನ್ನತೊಡಗ್ತಾರೆ. ಆದರೆ ಅಷ್ಟರಲ್ಲಿ ಒಂದು ಇರುವೆ ಅಲ್ಲಿಗೆ ಬಂದಿದ್ದರಿಂದ ಅದನ್ನು ನೋಡಿ ಭಯಪಟ್ಟು ಅಲ್ಲಿಂದ ಓಡಿ ಹೋಗ್ತಾರೆ. ಇನ್ನು ಆ ಇರುವೆ ಕುಕ್ಕೀಸಲ್ಲಿದ್ದಂಥ ಒಂದು ಸಣ್ಣ ಪೀಸನ್ನ ಕಚ್ಚಿಕೊಂಡು ಹೋಗ್ತಾ ಇರಬೇಕಾದ್ರೆ ನಿಕ್ ಮತ್ತು ರಾನ್ ಧೈರ್ಯ ಮಾಡಿ ಆ ಇರುವೆ ಮೇಲಕ್ಕೆ ಜಂಪ್ ಮಾಡ್ತಾರೆ. ಕುದುರೆ ಸವಾರಿ ಥರ ಇರುವೆ ಸವಾರಿ ಮಾಡಬೇಕು ಅಂದ್ಕೊಂಡು ಅದನ್ನು ರೈಡ್ ಮಾಡ್ತಾ ಇರಬೇಕಾದ್ರೆ ಆ ಇರುವೆ ಅವರಿಬ್ಬರನ್ನು ಕೂಡ ಕೆಳಕ್ಕೆ ಬೀಳಿಸುತ್ತೆ. ಅಷ್ಟರಲ್ಲಿ ಏಮಿ ಆ ಕುಕ್ಕಿ ಪೀಸನ್ನು ಇರುವೆಯ ಮುಂದಕ್ಕೆ ಹಿಡಿದು ಆ ಇರುವೆಯನ್ನು ಡೈವರ್ಟ್ ಮಾಡ್ತಾಳೆ. ಮತ್ತೊಂದು ಕಡೆ ಬೂದು ಕನ್ನಡಿಯನ್ನು ಹಿಡಿದು ಮಕ್ಕಳನ್ನು ಹುಡುಕ್ತಾ ಇದ್ದಂತಹ ವೇಯ್ನ ತಕ್ಕಡಿಯ ರಾಡನ್ನು ಡಾಗ್ ರೌಂಡ್ ಆಗಿ ತಿರುಗಿಸ್ತಾ ಒನ್ ಟೈಮಲ್ಲಿ ಬಿಟ್ಟು ಅಲ್ಲಿಂದ ಓಡಿ ಹೋಗುತ್ತೆ. ಇದರಿಂದಾಗಿ ರಿವರ್ಸ್ ಆಗಿ ಫಾಸ್ಟ್ ಆಗಿ ತಿರುಗತೊಡಗಿದ್ದಂತಹ ವೇಯ್ನ್ ಕಂಟ್ರೋಲ್ ಸಿಗದೆ ಅದರಿಂದ ಹಾರಿ ಥಾಮ್ಸನ್ ಮನೆಯ ಸ್ವಿಮ್ಮಿಂಗ್ ಪೂಲ್ನೊಳಕ್ಕೆ ಬೀಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಏಮಿ, ರಾನ್ ಮತ್ತು ನಿಕ್ ರಸ್ ಎಲ್ಲರೂ ಕೂಡ ಇರುವೆಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಅದರ ಮೇಲೆ ಕುಳಿತು ಸವಾರಿ ಮಾಡ್ತಾ ಇರ್ತಾರೆ. ಇನ್ನು ಡಯಾನಾ ಮತ್ತು ಥಾಮ್ಸನ್ ತಮ್ಮ ಮಕ್ಕಳು ತಪ್ಪಿ ಹೋಗಿರೋ ಬಗ್ಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ಕೂಡ ಅವರ ಮನೆಗಳಿಗೆ ಬಂದು ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಗೆ ಬಂದಂಥ ಡಯಾನಾಗೆ ತಮ್ಮ ಮಕ್ಕಳು ಸಣ್ಣ ಸೈಜಿಗೆ ಬದಲಾಗಿ ಹೋಗಿರೋದನ್ನು ಹೇಳ್ತಾನೆ ವೇಯ್ನ್. ರಾತ್ರಿಯಾಗುತ್ತೆ, ಮಕ್ಕಳೆಲ್ಲರೂ ಇರುವೆಯನ್ನು ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದು ಸಾಕು, ನೀನು ಮನೆಗೆ ಹೊರಟು ಬಿಡು ಅಂತ ಹೇಳ್ತಾರೆ. ಆದರೆ ಅದು ಅಲ್ಲಿಂದ ಹೊರಟು ಹೋಗದೆ ಇವರ ಹಿಂದೆನೇ ಬರ್ತಾ ಇರುತ್ತೆ. ಇನ್ನು ವೇಯ್ನ್ ಮತ್ತು ಡಯಾನಾ ಇಬ್ಬರು ಕೂಡ ಅವರು ಕಟ್ಕೊಂಡಿದ್ದಂಥ ರಾಡುಗಳಿಗೆ ನೇತಾಡ್ತಾ ಭೂತಗನ್ನಡಿಗಳಲ್ಲಿ ಮಕ್ಕಳನ್ನು ಹುಡುಕ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿಬ್ಬರನ್ನು ನೋಡಿದಂಥ ಥಾಮ್ಸನ್ ಇವರೊಂಥರ ಪಾಗಲ್ ಫ್ಯಾಮಿಲಿ ಅಂದ್ಕೊಂಡು ಸಿಗರೇಟನ್ನು ಕೆಳಕ್ಕೆ ಬಿಸಾಕ್ತಾನೆ. ಇನ್ನು ಕೆಳಕ್ಕೆ ಬಿದ್ದಂಥ ಸಿಗರೇಟನ್ನು ನೋಡಿದಂಥ ಮಕ್ಕಳು ಅದರಿಂದ ಬೆಂಕಿಯನ್ನು ಒತ್ತಿಸಿಕೊಂಡು ಪಂಜುಗಳಾಗಿ ಹಿಡಿದುಕೊಳ್ತಾ ನಡೀತಾ ಬರ್ತಿರ್ತಾರೆ. ಅಷ್ಟರಲ್ಲಿ ಡಯಾನಾ ಮತ್ತು ವೇಯ್ನ್ ಕಟ್ಟಿಕೊಂಡಿದ್ದಂಥ ಅಗ್ಗಗಳು ಕಟ್ಟಾಗಿ ಕೆಳಕ್ಕೆ ಬೀಳ್ತಾರೆ. ನಂತರ ಅವರು ಥಾಮ್ಸನ್ ಫ್ಯಾಮಿಲಿ ಹತ್ರಕ್ಕೆ ಬಂದು ನಡೆದ ವಿಷಯವನ್ನು ಹೇಳ್ತಾರೆ. ಇದರಿಂದಾಗಿ ಥಾಮ್ಸನ್ ತುಂಬ ಸಿಟ್ಟಾಗ್ತಾನೆ. ನಮ್ಮ ಮಕ್ಕಳಿಗೇನಾದರೂ ಆದರೆ ನಿಮ್ಮನ್ನು ಜೀವ ಸಹಿತ ಉಳಿಸೋದೇ ಇಲ್ಲ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ಮಕ್ಕಳೆಲ್ಲರೂ ಕೂಡ ಇದಕ್ಕೂ ಮುಂಚೆ ನಿಕ್ ಆಡ್ಕೊಳ್ತಾ ಇದ್ದಂತಹ ಲೀಕೋ ಟಾಯ್ ಕಾಣಿಸಿದ್ದರಿಂದ ಈ ರಾತ್ರಿ ಅಲ್ಲೇ ರೆಸ್ಟ್ ಮಾಡೋಣ ಅಂದ್ಕೊಂಡು ಅದರೊಳಕ್ಕೆ ಹತ್ತಿ ಕೂತ್ಕೋತಾರೆ. ಇನ್ನು ರಸ್ಗೆ ತಾನಂದ್ರೆ ಇಷ್ಟ ಅನ್ನೋದನ್ನು ತಿಳ್ಕೊಂಡಂಥ ಏಮಿ, ನಿನಗ್ಯಾಕೆ ನಾನಂದ್ರೆ ಇಷ್ಟ ಅಂತ ಅವನನ್ನು ಕೇಳ್ತಾಳೆ. ಅದಕ್ಕೆ ರಸ್, ಯಾಕೋ ಏನೋ ಗೊತ್ತಿಲ್ಲ, ನೀನಂದ್ರೆ ಇಷ್ಟ, ಆದರೆ ಎಜಿಟೇಷನ್ನಿಂದಾಗಿ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕಾಗಲಿಲ್ಲ ಅಂತಾನೆ. ಅಷ್ಟರಲ್ಲಿ ಏಮಿ ಅವನ ಹತ್ರಕ್ಕೆ ಬಂದು ಕಿಸ್ ಮಾಡತೊಡಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಚೇಳು ನುಗ್ಗಿ ಬರುತ್ತೆ. ಅವರು ಚೇಳಿಯಿಂದ ತಪ್ಪಿಸ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ರಾನ್ ಚೇಳಿನ ಹತ್ರ ಇರ್ತಾನೆ, ಅದು ಅವನನ್ನು ಕಚ್ಚೋದಕ್ಕಂತ ಮುಂದೆ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಇರುವೆ ಅಲ್ಲಿಗೆ ಬಂದು ಚೇಳಿನ ಕಾಲನ್ನು ಹಿಡ್ಕೊಂಡು ಕಚ್ಚತೊಡಗುತ್ತೆ. ಇರುವೆ ಆ ಚೇಳಿನ ಜೊತೆ ತುಂಬ ಜೋರಾಗಿ ಫೈಟ್ ಮಾಡುತ್ತೆ. ಫೈನಲಿ ಆ ಚೇಳು ಆ ಇರುವೆಯನ್ನು ಕಚ್ಚುತ್ತಾ ಇರಬೇಕಾದ್ರೆ ಆ ಮಕ್ಕಳೆಲ್ಲರೂ ಕೂಡ ಅಲ್ಲಿದ್ದ ಕಡ್ಡಿಗಳನ್ನು ತೆಗೆದುಕೊಂಡು ಚೇಳನ್ನು ಒಡೆಯತೊಡಗ್ತಾರೆ. ಆಗ ಚೇಳು ಅವರನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತೆ. ಇನ್ನು ಚೇಳಿನ ಜೊತೆ ಫೈಟ್ ಮಾಡಿದಂತಹ ಇರುವೆಗೆ ಏನಾಯಿತು ಅಂದ್ಕೊಂಡು ಆ ಮಕ್ಕಳೆಲ್ಲರೂ ಕೂಡ ಅದರ ಹತ್ತಿರಕ್ಕೆ ಬಂದಾಗ ತೀವ್ರವಾಗಿ ಗಾಯಗೊಂಡಿದ್ದಂಥ ಇರುವೆ ಅವರೆದುರಿಗೆ ಸತ್ತು ಹೋಗುತ್ತೆ. ಇದರಿಂದಾಗಿ ಎಲ್ಲರೂ ಕೂಡ ತುಂಬ ನೊಂದ್ಕೊಳ್ತಾರೆ. ಈ ಕಡೆ ವೇಯ್ನ್ ಪಟ್ಟಾಗಿ ಕುಳಿತು ಆ ಮಿಷಿನನ್ನು ರೆಡಿ ಮಾಡ್ತಾ ಇರ್ತಾನೆ. ರಾತ್ರಿ ಕಳೆದು ಬೆಳಗಾಗುತ್ತೆ. ಆ ಟಾಯ್ನ ಒಳಗಡೆ ಮಲಗಿದ್ದಂಥ ಮಕ್ಕಳೆಲ್ಲರೂ ಕೂಡ ಎದ್ದು ಹೊರಕ್ಕೆ ಬರ್ತಾರೆ. ಅಷ್ಟರಲ್ಲಿ ನಿಕ್ನ ಫ್ರೆಂಡ್ ಟಾಮಿ ಬಂದು ಅಲ್ಲಿದ್ದಂಥ ಲಾನ್ ಮೂವರನ್ನು ರಿಮೋಟ್ ಸಹಾಯದಿಂದ ಆಪರೇಟ್ ಮಾಡ್ತಾ ಇರಬೇಕಾದ್ರೆ ಮಕ್ಕಳೆಲ್ಲರೂ ಕೂಡ ಅದರಿಂದ ತಪ್ಪಿಸಿಕೊಳ್ತಾ ಒಂದು ಬಿಲದೊಳಕ್ಕೆ ಹೋಗಿ ಅಡಗಿಕೊಳ್ತಾರೆ. ಆದರೆ ಲಾನ್ ಮೂವರ್ ಬಂದು ಆ ಬಿಲದ ಎದುರುಗೇನೆ ನಿಂತ್ಕೊಳ್ಳುತ್ತೆ. ಇದರಿಂದಾಗಿ ಆ ಲಾನ್ ರೋವರ್ನಲ್ಲಿ ಇದ್ದಂತಹ ಫ್ಯಾನ್ಗಳು ಬಿಲದ ಒಳಗಡೆ ಇರುವಂಥ ಮಕ್ಕಳನ್ನು ಸೆಳಿತಾ ಇರ್ತವೆ.
ಅಷ್ಟರಲ್ಲಿ ವೇನ್ ಮತ್ತು ಡಯಾನಾ ಅಲ್ಲಿಗೆ ಬಂದು ಲಾನ್ ಮೂವರ್ ಅನ್ನು ಆಫ್ ಮಾಡ್ತಾರೆ. ಇದರಿಂದಾಗಿ ಲಾನ್ ಮೂವರ್ ಕಡೆ ಸೆಳಿತಾ ಇದ್ದಂತ ಮಕ್ಕಳು ಲಾನ್ ಮೂವರ್ ಆಫ್ ಆಗುತ್ತಲೇ ಎಗರಿ ಕಸದೊಳಕ್ಕೆ ಬೀಳ್ತಾರೆ. ನಂತರ ಅವರು ಅಲ್ಲೇ ಇದ್ದಂತ ವೇನ್ ಮತ್ತು ಡಯಾನಾ ಅಳನ್ನ ನೋಡಿ ಕೂಗ್ತಾ ಇರ್ತಾರೆ. ಆದ್ರೆ ಅವರಿಗೆ ಆ ಮಾತುಗಳು ಕೇಳಿಸದೆ ಅಲ್ಲಿಂದ ಹೊರಟು ಹೋಗ್ತಾರೆ. ಇದರಿಂದಾಗಿ ಮಕ್ಕಳು ಡಿಸಪಾಯಿಂಟ್ ಆಗಿ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆ ಮನೆಯ ಡಾಗ್ ಅಲ್ಲಿಗೆ ಬರುತ್ತೆ. ಇದರಿಂದಾಗಿ ಎಲ್ಲರೂ ಕೂಡ ಆ ನಾಯಿಯ ಕೂದಲುಗಳನ್ನು ಹಿಡಿದುಕೊಳ್ತಾರೆ. ಆ ಡಾಗ್ ಅವರನ್ನ ಕ್ಯಾರಿ ಮಾಡ್ತಾ ಮನೆಯೊಳಕ್ಕೆ ಬರುತ್ತೆ. ಇನ್ನು ವೇನ್ ತಿಂತಾ ಇದ್ದಂತ ಬೋಲ್ನೊಳಕ್ಕೆ ನಿಕ್ ಜಾರಿ ಬೀಳ್ತಾನೆ. ಇನ್ನು ಡಾಗ್ ಕೂದಲುಗಳನ್ನು ಇಟ್ಕೊಂಡಿದ್ದಂತ ಮೂವರು ಕೂಡ ಅದರಿಂದ ಜಾರ್ತಾ ಕೆಳಕ್ಕಿಳಿದು ಟೇಬಲ್ ಮೇಲಕ್ಕೆ ಬರ್ತಾರೆ. ವೇನ್ ತಿಂತಾ ಇದ್ದಂತ ಬೋಲ್ನೊಳಕ್ಕೆ ಬಿದ್ದಿದ್ದಂತಹ ನಿಕ್ ತನ್ನ ಡ್ಯಾಡ್ ತನ್ನನ್ನು ನೋಡದೆ ಎಲ್ಲಿ ತಿಂದು ಬಿಡ್ತಾರೋ ಅಂತ ಭಯಪಡ್ತಾ ಆ ಸ್ಪೂನ್ಗೆ ಸಿಕ್ಕದ ಹಾಗೆ ತಪ್ಪಿಸಿಕೊಳ್ತಾ ಇರ್ತಾನೆ. ಇನ್ನು ಏಮಿ, ರಸ್ ಮತ್ತು ರ್ಯಾನ್ ಬೋಲ್ನೊಳಕ್ಕೆ ನೋಡು ಅಂತ ಕೂಗ್ತಾ ಬರ್ತಾ ಇರ್ತಾರೆ. ಆದರೆ ವೇನ್ ಮತ್ತು ಡಯಾನಾಗೆ ಅದು ಕೇಳಿಸೋದೇ ಇಲ್ಲ. ಫೈನಲಿ ನಿಕ್ ವೇಯ್ನ ಸ್ಪೂನ್ನೊಳಕ್ಕೆ ಸಿಕ್ಕೊಳ್ತಾನೆ. ಇನ್ನು ವೇಯ್ನ ಆ ಸ್ಪೂನನ್ನು ಬಾಯೊಳಕ್ಕೆ ಇಟ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಆ ಡಾಗ್ ವೇಯ್ನ ಕಾಲನ್ನು ಕಚ್ಚಿ ಡಿಸ್ಟರ್ಬ್ ಮಾಡುತ್ತೆ. ಅದೇ ಟೈಮಲ್ಲಿ ವೇಯ್ನ್ ಏನೂ ಜ್ಞಾಪಕ ಬಂದಂತಾಗಿ ಭೂತಗನ್ನಡಿಯನ್ನು ಆ ಸ್ಪೂನ್ಗೆ ಹಿಡಿತಾನೆ. ಅದರೊಳಗೆ ಅವನ ಮಗ ನಿಕ್ ಕಾಣಿಸ್ತಾನೆ. ಇನ್ನು ಟೇಬಲ್ ಮೇಲೆ ಇದ್ದಂತಹ ಉಳಿದ ಮೂವರನ್ನು ಕೂಡ ನೋಡ್ತಾರೆ ವೇಯ್ನ್ ಮತ್ತು ಡಯಾನಾ. ನಂತರ ಮಿಷಿನ್ ಅನ್ನು ಆನ್ ಮಾಡಿ ಅದರ ಮುಂದೆ ಆಪಲ್ ಅನ್ನು ಇಟ್ಟು ಟೆಸ್ಟ್ ಮಾಡ್ತಾರೆ. ಆದರೆ ಆಪಲ್ ಮಾಮೂಲಿನಂತೆ ಸಿಡಿದು ಹೋಗುತ್ತೆ. ಮಿಷಿನ್ ಯಾಕೆ ವರ್ಕ್ ಮಾಡ್ತಾ ಇಲ್ಲ ಅನ್ನೋದು ವೇನ್ಗೆ ಗೊತ್ತಾಗೋದಿಲ್ಲ. ಆಗ ಅಲ್ಲಿದ್ದಂಥ ಮಕ್ಕಳು ಬೇಸ್ಬಾಲ್ ಅಂತ ಜೋರಾಗಿ ಕೂಗ್ತಾ ಕೂಗ್ತಾ ಅವನಿಗೆ ಅರ್ಥ ಮಾಡಿಸ್ತಾರೆ. ಬೇಸ್ಬಾಲ್ ಲೇಸರ್ ಬೀಮ್ಗೆ ಅಡ್ಡವಾಗಿ ಇರೋದ್ರಿಂದ ಲೇಸರ್ ಬೀಮ್ ಕಡಿಮೆ ಪವರಲ್ಲಿ ಬಿದ್ದು ಮಿಷಿನ್ ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ವೇಯ್ನ್ ಅರ್ಥ ಮಾಡಿಕೊಳ್ತಾನೆ. ಇನ್ನು ಮಿಷಿನ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಪ್ರಾಪರ್ ಆಗಿ ತಿಳ್ಕೊಳ್ಳೋದಕ್ಕೋಸ್ಕರ ಯಾರಾದರೂ ಒಬ್ರು ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಥಾಮ್ಸನ್ ಆ ಮಿಷಿನ್ ಎದುರುಗಡೆ ಕೂತ್ಕೊಳ್ತಾನೆ. ನಂತರ ವೇಯ್ನ್ ಆ ಮಿಷಿನನ್ನು ಪ್ರಯೋಗಿಸಿ ಥಾಮ್ಸನನ್ನು ಸಣ್ಣ ಸೈಜಿಗೆ ಬದಲಾಯಿಸ್ತಾನೆ. ನಂತರ ಮತ್ತೆ ಅವನನ್ನು ನಾರ್ಮಲ್ ಸೈಜಿಗೆ ವಾಪಸ್ ಕರ್ಕೊಂಡು ಬರ್ತಾನೆ. ಇದರಿಂದಾಗಿ ಮಿಷಿನ್ ಪ್ರಾಪರ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಮಕ್ಕಳ ಮೇಲೆ ಆ ಲೇಸರ್ ಬೀಮನ್ನು ಬಿಡ್ತಾನೆ. ತಕ್ಷಣ ಆ ಮಕ್ಕಳೆಲ್ಲರೂ ಕೂಡ ನಾರ್ಮಲ್ ಸೈಜ್ಗೆ ಬದಲಾಗಿ ಹೋಗ್ತಾರೆ. ಈ ಘಟನೆಯಿಂದಾಗಿ ಥಾಮ್ಸನ್ ತನ್ನ ಮಕ್ಕಳ ಇಷ್ಟವನ್ನು ಸ್ವಾತಂತ್ರ್ಯವನ್ನು ಅರ್ಥ ಮಾಡಿಕೊಂಡು ಗುಡ್ ಫಾದರ್ ಆಗಿ ಬದಲಾಗಿ ಹೋಗ್ತಾನೆ. ವೇಯ್ನ್ ಫ್ಯಾಮಿಲಿಯನ್ನು ಕಂಡ್ರೆ ಅಲ್ಲಿವರೆಗೂ ಉರಿದು ಬೀಳ್ತಾ ಇದ್ದಂತಹ ಥಾಮ್ಸನ್ ಅಂದಿನಿಂದ ಒಬ್ಬ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಆಗಿ ಬದಲಾಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಎಲ್ಲರೂ ಕೂಡ ಹ್ಯಾಪಿಯಾಗಿ ಪಾರ್ಟಿ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದಂತಹ ರಸ್ ಮತ್ತು ಏಮಿಯ ಕಾಲುಗಳು ಟಚ್ ಆ್ಯಂಡ್ ಟಚ್ ಗೇಮ್ ಆಡ್ತಾ ಇರ್ತವೆ. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.